ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಗಮನ ಸೆಳೆದಿರುವಂತದ್ದು, ಹೈವೋಲ್ಟೇಜ್ ಕ್ಷೇತ್ರ ಅಂತಾನೆ ಕರೆಸ್ಕೊಳ್ತಾ ಇದೆ. ಜಿದ್ದಾಜಿದ್ದಿನ ರಣಕಣ ಆ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಅಥಣಿ ಕ್ಷೇತ್ರ. ಅಥಣಿ ಕ್ಷೇತ್ರ ಲಕ್ಷ್ಮಣ್ ಸವದಿ ಪಕ್ಷಾಂತರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರಂಗಿರುವಂತದ್ದು. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ, ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಅವರನ್ನ ಸೋಲ್ಸೇ ಸೋಲಿಸ್ತೀವಿ ಅಂತ ಸವಾಲನ್ನ ಕೂಡ ಹಾಕಿರುವಂತದ್ದು. ನಮ್ ಮಹೇಶ್ ಕುಮಟಳ್ಳಿ ಇಲ್ಲಿ ಜಸ್ಟ್ ನೆಪ ಮಾತ್ರ. ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಅನ್ನುವ ರೀತಿಯಲ್ಲೇ ಈ ರಣಕಣ ಇರುವಂತದ್ದು. ಲಕ್ಷ್ಮಣ್ ಸವದಿ ಗೆಲ್ತಾರಾ, ಮಹೇಶ್ ಕುಮಟಳ್ಳಿ ಅವರನ್ನ ರಮೇಶ್ ಜಾರಕಿಹೊಳಿ ಅವರು ಗೆಲ್ಲಿಸ್ಕೊಂಡ್ ಬರ್ತಾರಾ ಅನ್ನುವಂಥದ್ದು ಇಡೀ ರಾಜ್ಯದ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ ಅಥಣಿ ಕ್ಷೇತ್ರದ ಜನರ ಮನಸ್ಸಿನಲ್ಲಿ ಏನಿದೆ, ಜನ ಏನ್ ಹೇಳ್ತಾರೆ, ಯಾರ ಪರವಾಗಿ ಒಲವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಅಥಣಿ ವಿಧಾನಸಭಾ ಕ್ಷೇತ್ರದ ಬಸವೇಶ್ವರ ಸರ್ಕಲ್ ಹತ್ರ ಇದೀವಿ. ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಆಟೋ ಸ್ಟ್ಯಾಂಡ್ ಅಲ್ಲಿ ಚಾಲಕರನ್ನ ಮಾತಾಡ್ತೀನಿ, ಏನ್ ಹೇಳ್ತಾರೆ ಅಂತ ಕೇಳ. ಹೆಂಗ್ ನಡೀತಾ ಇತ್ತು ಎಲೆಕ್ಷನ್? ನಾವು ಅಥಣಿ ಬಸವೇಶ್ವರ ಸರ್ಕಲ್ ರಿಕ್ಷಾ ಸ್ಟಾಪ್ದವ್ರಿ. ನಮಗೆ ಕೊರೋನಾದಲ್ಲಿ ಎರಡು ಸರಿ ಕಿಟ್ ಕೊಟ್ಟಿದ್ದಾರೆ ಸಾವುಕಾರ ಅವರು, ಅದರ ಸಂಬಂಧ ನಮ್ಮ ಹೋಟ್ ನಾವು ಈ ಸರಿ ಅವ್ರಿಗೆ ಹಾಕ್ತೀವಿ. ಯಾರು ಸಾವುಕಾರ ಅಂದ್ರೆ? ಸರ್, ಲಕ್ಷ್ಮಣ ಸಂಗಪ್ಪ ಸವದಿ. ಸವದಿ ಅವ್ರಿಗ? ಓಕೆ, ಇಲ್ಲಿ ನಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸಾವುಕಾರ ಸಾವುಕಾರ ಅಂದ್ರೆ ನಮ್ಮಲ್ಲಿ ಕಡೆ ಪಕ್ಕದ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವ್ರು ಬೇರೆ ಇದಾರೆ. ಇಲ್ಲ, ಅದು ಅಥಣಿ ಕ್ಷೇತ್ರ. ಯಾಕೆ ಸವದಿ ಅವ್ರು? ಯಾಕೆ ಕೊರೋನಾ ಟೈಮಲ್ಲಿ ಮಾತ್ರ ಹೆಲ್ಪ್ ಮಾಡಿದ್ರು ಅನ್ನೋ ಒಂದೇ ರೀಸನ್? ಇಲ್ಲ ರೀ, ಅವ್ರು ನಮಗೆ ಅನ್ನ ಇದ್ದ ಇಲ್ಲ ಆ ಟೈಮ್ಗೆ ನಮಗೆ ಅನ್ನ ಹಾಕಿದಾರೆ, ಅದು ನಾವು ನೆನಪು ಮಾಡ್ಕೊಂಡು ಅವ್ರಿಗೆ ಈ ಸರಿ ಇವತ್ತು ಈ ಸರಿ ನಾವು ಅವ್ರಿಗೆ ಹೋಟ್ ಹಾಕ್ತೀವಿ. ಅಭಿವೃದ್ಧಿ ಅಭಿವೃದ್ಧಿ ಆಗಿದಾರಲ್ಲ. ಇನ್ನೊಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಯಜಮಾನ ನಮಸ್ಕಾರ. ನಮಸ್ಕಾರ. ಹೆಂಗ್ ನಡೀತಾ ಇದೆ ಎಲೆಕ್ಷನ್? ಯಾರಿಗೆ ಜೋರ್ ಅಂದ್ರೆ? ಲಕ್ಷ್ಮಣ್ ಸವದಿ ಅವ್ರಿಗೆ ಕಾಂಗ್ರೆಸ್. ಏಕೆ? ಅವರು ಅಭಿವೃದ್ಧಿ ಮಾಡ್ಯಾರ, ಚಲೋ ಕ್ಯಾಂಡಿಡೇಟ್, ಚಲೋ ಅದ. ಚಲೋ ಕ್ಯಾಂಡಿಡೇಟ್. ಮಹೇಶ್ ಕುಮಟಳ್ಳಿ? ಮಹೇಶ್ ಕುಮಟಳ್ಳಿ ಅಷ್ಟೇನು ಅಭಿವೃದ್ಧಿ ಮಾಡಿಲ್ರಿ. ಮಾಡಿಲ್ಲ, ಅವ್ರು ಹೆಚ್ಚು ಪಬ್ಲಿಕ್ ಇದನ್ನ ಇಲ್ರಿ. ಇಲ್ಲಿ ನಿಮ್ಗೆ ಸ್ಥಳೀಯವಾಗಿ ಯಾ ನಾಯಕ ಸಿಗೋದು? ಲಕ್ಷ್ಮಣ್ ಸವದಿ, ಕುಮಟಳ್ಳಿ ನೋಡೋದಾದ್ರೆ ಲಕ್ಷ್ಮಣ್ ಸವದಿ. ಇಬ್ರು ಟಪ್ ಅಂಡ್ ಟಪ್ ಫೈಟ್ ಕಾಂಪಿಟೇಟರ್ ಅದಾರ. ಲಕ್ಷ್ಮಣ್ ಸವದಿ ಅವರೇನು ಕಮ್ಮಿ ಇಲ್ಲ, ಮಹೇಶ್ ಕುಮಟಳ್ಳಿ ಅವರು ಅಂತ ಕಮ್ಮಿ ಇಲ್ಲ. ಅಭಿವೃದ್ಧಿ ಕೆಲಸದಲ್ಲಿ ಅಥಣಿಯಲ್ಲಿ ಕೂಡ ಮಹೇಶ್ ಕುಮಟಳ್ಳಿ ಅವರು ಕೂಡ ಸಾಕಷ್ಟು ಕೆಲಸ ಮಾಡಿದಾರೆ. ಇಲ್ಲ ಅತ್ತಿಲ್ಲ, ಯಾಕಂದ್ರೆ 5 ವರ್ಷ ಒಂದು ಅವಧಿಯಲ್ಲಿ ಅಭಿವೃದ್ಧಿ ಸಲುವಾಗಿನೇ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಹೋಗಿನಿ ಅಂತ ಹೇಳ್ಕೊಂತ ಎಲ್ಲ ಕಡೆ ಅವರು ಬಿಂಬಿಸ್ಕೊಳ್ತಾ ಇದ್ದಾರೆ. ಮಹೇಶ್ ಕುಮಟಳ್ಳಿ ಅವರು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಹೇಳೋದು ಏನಿಲ್ಲ, ಅವರು ಅಭಿವೃದ್ಧಿ ಕೆಲಸ ಸಾಕಷ್ಟು ಮಾಡಿದ್ದಾರೆ. ಕೆಲವರು ವ್ಯಕ್ತಿ ನೋಡ್ಬಿಟ್ಟು ಓಟ್ ಹಾಕ್ತಾರಪ್ಪ, ವ್ಯಕ್ತಿ ಒಳ್ಳೆಯವರು ಆದ್ರೆ ಪಕ್ಷ ನಮಗ್ ಬೇಕು ಅಂದ್ಬಿಟ್ಟು ಸ್ಥಳೀಯವಾಗಿ ತಾನೆ ನೋಡೋದು. ಹೌದು, ಸ್ಥಳೀಯವಾಗಿ ಯಾರು ಚೆನ್ನಾಗಿ ಮಾಡ್ತಾರೆ ಪಕ್ಷಕ್ಕಿನ್ನ ವ್ಯಕ್ತಿ ನೋಡ್ಕೊಂಡು ಓಟ್ ಹಾಕ್ತಾರೆ. ನೀವು ಯಾಕೆ ಹಿಂಗೆ ಅಂತ? ನಾವು ಮೂಲತಃ ಕಾಂಗ್ರೆಸ್ನಲ್ಲಿ 20 ವರ್ಷದಿಂದ ಇರೋದ್ರಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು. ಯಾರೇ ಆ ವ್ಯಕ್ತಿ ಬಿಜೆಪಿ ಮೇಲೆ ಯಾಕೆ ಬೇಸರ ಅಂತ? ಬಿಜೆಪಿಯಲ್ಲಿ ನೋಡಿ ಓಟ್ ಹಾಕ್ತಿದ್ರಲ್ವಾ, ಬಿಜೆಪಿ ಮೇಲೆ ಯಾಕೆ? ಬಿಜೆಪಿಯಲ್ಲಿ ಒಂದು ಅಂದ್ರೆ ಇವತ್ತು 2014-15 ಇರತಕ್ಕಂತ ಗ್ಯಾಸದ ಬೆಲೆ ಏನಿತ್ತು? ಅಭಿವೃದ್ಧಿ ಕೆಲಸ ಮೋದಿಯವರು ಅಂತಕ್ಕಂಥ ಹೆಸರು ಹೇಳಿದ್ರೆ ಮೋದಿಯವ್ರದ್ದು ಅಭಿವೃದ್ಧಿ ಕೆಲಸ ಇಲ್ಲಿ ಆಗೋದಿಲ್ಲ. ಮೋದಿಯವರು ಕೇಂದ್ರದಲ್ಲಿರುವುದರಿಂದ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಇವತ್ತು ಗಗನಕ್ಕೇರಿದೆ. ಇವತ್ತು ಅದನ್ನೆಲ್ಲ ನಾವು ನೋಡಿದ್ರೆ ಜನಸಾಮಾನ್ಯರ ಗತಿ ಇವತ್ತು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗೈತಿ ಅನ್ನೋದನ್ನೆಲ್ಲ ನಾವು ಮನದಟ್ಟುಕೊಂಡು ಇವತ್ತು ಮತ್ತೆ ಕಾಂಗ್ರೆಸ್ಗೆ ಓಟ್ ಹಾಕಿ ಆರಿಸತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲ ಚಿಕ್ಕ ಪುಟ್ಟ ಅಂಗಡಿಗಳಿದ್ದಾವೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಯಾಕೆಂದ್ರೆ ಗೊತ್ತಿರುತ್ತೆ, ಸಾಕಷ್ಟು ಜನ ಬಂದು ಹೋಗ್ತಾ ಇರ್ತಾರೆ ಅಂಗಡಿಲಿ, ರಾಜಕಾರಣ ಕೂಡ ಮಾತಾಡ್ತಾರೆ. ಯಜಮಾನ ನಮಸ್ಕಾರ. ನಮಸ್ಕಾರ. ಹೆಂಗ್ ನಡೀತಾ ಇದೆ ಎಲೆಕ್ಷನ್? ಎಲೆಕ್ಷನು ನಡೀತಾ ಇದೆ. ಯಾರ ಪರವಾಗಿದೆ ಟ್ರೆಂಡ್ ಅನ್ಸುತ್ತೆ ನೀವು ನೋಡ್ಬೇಕಾದ್ರೆ? ನಮ್ಗೆ ಅನ್ಸೋ ಮಟ್ಟಿಗೆ ಸೌದಿಯವರು. ಯಾಕೆ ಸೌದಿಯವರು? ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಜನ ಕತ್ಕೊಂಡು ಹೋಗಿದ್ದಾರೆ. ಹಾಗೆ ಪ್ರತಿಯೊಂದು ಹಳ್ಳಿಗೂ ಅವ್ರು ಬೇಕಾಗಿದ್ದಾರೆ, ಆದ್ರಿಂದ ಅವ್ರು ಬರ್ಬೇಕಂತ ನಮ್ದು ಅಭಿಪ್ರಾಯ. ಈಗ ಮಹೇಶ್ ಕುಮಟಳ್ಳಿ 2 ಸಲ ಗೆದ್ದಿದ್ದಾರೆ, ಅವ್ರ ಪರವಾಗಿ ಹೆಂಗಿದೆ ಒಲ್ವು? ಅವರು ಗೆದ್ದಿದ್ದಾರೆ ಖರೆ, ಅವ್ರು ಯಾರಂತ ನಾವು ನೋಡೇ ಇಲ್ಲ. ಇನ್ನು ಬಂದಿಲ್ಲ ಒಟ್ಟು ಬಂದಿಲ್ಲ, ಸರಿಯಾಗಿ ಬಂದಿಲ್ಲ. ನಿಮ್ ಸಮಸ್ಯೆಗಳು ಅಂದ್ರೆ ಬಂದ್ರೆ ಯಾರ ಹತ್ರ ಹೇಳ್ಕೊಳ್ತೀರಾ? ನಾವು ಸೌದಿ ಹತ್ರ ಹೋಗೋದು, ನಮ್ಮ ಕ್ಯಾಂಡಿಡೇಟ್ ಬರ್ಬೇಕಂತ ಅಷ್ಟೇ. ನಾವು ಸೌದಿಯವರು. ಸೌದಿಯವರು ಅವರು ಯಾವ ಪಕ್ಷದಲ್ಲಿ ಇದ್ದಿದ್ರು? ಸೌದಿನೇನ? ಅವರು ಕಾಂಗ್ರೆಸ್ ಬಂದ್ರು ಅಂತ? ಅವರು ಸ್ವತಂತ್ರ ಮಿತ್ರ, ಅವರೇ ಬರ್ತಿದ್ರು. ಒಟ್ಟು ಅವ್ರಿಗೆ ಎಲ್ಲ ಮಿತ್ರರು ಅವ್ರು ಇಲ್ಲೇ ನಮ್ಗೆ. ಅವರು ಸ್ಪರ್ಧೆ ಮಾಡಿ ಒಳ್ಳೇದು ಮಾಡಿದ್ರ? ಹಂಗಾದ್ರೆ ಮಾಡಿದಾರೆ. ಅವರು ಎಮ್ ಎಲ್ ಸಿ ಆಗಿರೋದು ಇಷ್ಟ ಇರಲಿಲ್ಲ ನಿಮ್ಗೆ? ಇಲ್ಲ ಇಲ್ಲ, ಇಷ್ಟ ಎಲ್ಲೇ ಆಗ್ಬೇಕಾಗಿತ್ತ? ಆಗ್ಬೇಕಾಗಿತ್ತು, ಬೈ ಚಾನ್ಸ್ ತಪ್ಪು ಆಯ್ತು. ಆಗ್ತಾರಂಗಾರೆ ಆಗ್ತಾ.
ಹೆಂಗ್ ನಡೀತಾ ಇದೆ ಎಲೆಕ್ಷನ್ ಟ್ರೆಂಡ್? ಅದರಿಂದಲೇ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನಮ್ಮ ಸೌಕರ್ಯ ಲಕ್ಷ್ಮಣ್ ಸೌಕರ್ಯ ಲಕ್ಷ್ಮಣ್ ಸವದಿ ಅಂತ ಅಂದ್ರೆ ಅವ್ರು ಯಾವ್ದೇ ಪಕ್ಷಕ್ಕೆ ಹೋಗಿದ್ರು ಸೌದಿನ ಅಥವಾ ನಿಮ್ದು ಕಾಂಗ್ರೆಸ್? ಇಲ್ಲ ಸೌದಿನ. ಯಾಕೆ ಸೌದಿ? ಮಲ್ಲಿನ ಸೌದಿನ ಇದೆ. ಸೂಪರ್ ಎಂ ಎಲ್ ಎ ತರ ಸವದಿನ ಕೂಡ ಇದ್ರು. ಸ್ಥಳೀಯ ಎಂ ಎಲ್ ಎ ಆಗಿ ಮಹೇಶ್ ಕುಮಟಳ್ಳಿ ಇದ್ರು. ಮಹೇಶ್ ಕುಮಟಳ್ಳಿ 5 ವರ್ಷ ನೋಡಿಲ್ಲ ನಾವು. ನೋಡೇ ಇಲ್ಲ. ಎದ್ದಾದ್ಮೇಲೆ ಬರೀ ಓಟ್ ಹಾಕ್ಸ್ಕೊಂಡು ಹೋಗಿದ್ದಷ್ಟೇ. ನೋಡಿಲ್ಲ. ಬಂದಿಲ್ಲ? ಬಂದಿಲ್ಲ. ಯಜಮಾನ್ರೆ ಎಷ್ಟು ವರ್ಷ? 80. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಮುಟ್ಟ ಓಡಾಡ್ತಿದ್ದೀರಲ್ಲ, ಅದೇ ಖುಷಿ ನಮ್ಗೆ. ನೋಡ್ರಿ, ಈಗಿನ ಸೌದಿ ಬಿಜೆಪಿಗಿಂತ ಕಾಂಗ್ರೆಸ್ ಬಂದಾನೆ. ಈಗ ಅವನು ದೊಡ್ಡದೈತೆ. ನಮ್ದು ಏನಾದ್ರು ಯುಕ್ತ ಮಾಡ್ಕೊತಂದ್ರೆ ಪೆನ್ಸಿಲ್ ಆಗಿರಲಿ, 80 ವರ್ಷ ಅಡಿಕೆ ಮಾಡಿದ ಆಗಿರಲಿ, ಮಾಡ್ಬೇಕು. ಯಾರಿಗೆ ಮಾಡ್ಬೇಕು? ನಮಗೂ ಅಲ್ಲ, ಯಾರು ಗೆಲ್ಬೇಕಂಗಾರೆ? ಸೌದಿಗೆ. ಸೌದಿ ಗೆಲ್ಬೇಕಾ? ಬಿಜೆಪಿ ಇದ್ದಿದ್ರೆ ಬಿಜೆಪಿ ಹೋಗಿ ಐತಿ. ಈಗ ಕಾಂಗ್ರೆಸ್ ಬಂದಾನಲ್ಲ. ಕಾಂಗ್ರೆಸ್ ಅದಕ್ಕೆ ಅತ್ತಣಿ ಕಾಂಗ್ರೆಸ್ ಪ್ಲಸ್ ಆಗತ್ತ ಅವರಿಗೆ? ಒಳ್ಳೇದಾಗತ್ತಾ? ಒಳ್ಳೇದಾ? ಮಹೇಶ್ ಕುಮಟಳ್ಳಿ ಇಲ್ಲ. ಯಾರಿಗೆ ಟ್ರೆಂಡ್ ಇದೆ? ಟ್ರೆಂಡು ಲಕ್ಷ್ಮಣ್ ಸೌದರಿ. ಯಾಕೆ ಲಕ್ಷ್ಮಣ್ ಸೌದರಿ? ನೋಡಿ, ಹತ್ತನೆಯಲ್ಲಿ ಒಬ್ಬ ಶಾಸಕರನ್ನ 10 ಜನ ಎಲ್ಲ ಆಯ್ಕೆ ಮಾಡಿಕೊಟ್ಟಿದ್ರು. ಅವರು ರಿಮೋಟ್ ಕಂಟ್ರೋಲ್ ಶಾಸಕ ಅಂತ ಹೇಳಿ ಮಹೇಶ್ ಕುಮಟಳ್ಳಿ ಅವರು. ಹತ್ತನೆಯಲ್ಲಿ ರೋಡು ಗಟ್ಟರ್ಗಳನ್ನು ಬಿಟ್ಟರೆ ಯಾವುದೇ ಹಾಗೆ ಒಂದು ನೆನಪಿಡುವಂಥ ಯಾವುದೇ ಒಂದು ಅಭಿವೃದ್ಧಿನೂ ಮಾಡಿಲ್ಲ. ಯಾಕಂದರೆ ಅವರು ಹೋಗಾಗ್ಲವ್ರು ಹೇಗೆ ಹೇಳ್ತಾರಲ್ಲ, ಅವ್ಕೆ ಹಾಕಿ ಹೇಳ್ತಾರೆ ಅವರು. ಮತ್ತೆ ಇನ್ನೊಂದು ಸರ್ತಿ ಹಚ್ಕೊಟ್ರೆ ಎಲ್ಲ ಮುಂಬೈಯೋ ಡೆಲ್ಲಿ ಅಂತ ಹೋಗ್ತಿರ್ತಾರೆ. ಅದಕ್ಕೆ ಬೇಡ ಅಂತೇಳಿ ನಮ್ಮ ಸ್ಥಳೀಯವರೇ, ನಮ್ದೇ ಪ್ರಭಾವ ಇರುವಂತ ಒಬ್ಬ ಮಾರ್ಕೊಂಡ್ಬಿಡ್ತಾರೆ ಅಂತ. ಹೌದೌದು, ಖಂಡಿತವಾಗಿ ಮಾಡ್ಕೊಳ್ತಾರೆ. ಯಾಕಂದ್ರೆ ನೀವೇ ಯಾರು ಉಪಚುನಾವಣೆ ಅದೇ ಅತಿ ಉಣ್ಣಿಯಂ ಚೋರ ಲಕ್ಷಣಂ ಅಂತ ಹೇಳಿ ಏನೋ ತಿಳಿಯದ ಹಾಗೆ ನಟನೆ ಮಾಡಿ ನಾನು ಬಹಳ ಒಳ್ಳೆ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿ ನಾಟಕ ಮಾಡ್ದ. ಅವ್ನು ನಿಜ ಬಂದ ಗೊತ್ತಾಯ್ತಲ್ಲ. ಆಮೇಲೆ ರಿಸಾರ್ಟ್ಗೆ ಹೋಗಿ ಇಲ್ಲಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹೋಗಿದ್ದ. ಅಂತ ಸಂದರ್ಭದಲ್ಲಿ ನಿರಾಶ್ರಿತರಿಗೆ ಲಕ್ಷ್ಮಣ್ ಸೌದಿ ಅವರು ಅದು ಆಹಾರ ಧಾನ್ಯಗಳಾಗಿ ಸ್ವಂತ ಖರ್ಚಿನಿಂದ ಅವರಿಗೆಲ್ಲ ಆಶ್ರಯ ಆದರು. ಆಮೇಲೆ ಕರೋನಾ ಬಂದಂತ ಸಂದರ್ಭದಲ್ಲಿ ಶಾಸಕರು ಇರಲಿಲ್ಲ ಹತ್ತನೆಯಲ್ಲಿ. ಅಂತ ಸಂದರ್ಭದಲ್ಲಿ ಸುಮಾರು ಮತಕ್ಷೇತ್ರದಲ್ಲೆಲ್ಲ ಜನರಿಗೆ ಆಹಾರ ಕಿಟ್ಟನ್ನು ಕೊಟ್ಟಿದ್ರು. ಪ್ರತಿ ಸಮಯಕ್ಕೂ ನಮಗೆ ಲೋಕಲ್ ಅವರಾಗಿ ಇಲ್ಲೇ ಸಿಗ್ತಾರೆ ಅವರು. ಅಲ್ಲ, ಓಕೆ, ಈಗ ನಾವು ಎಂ ಎಲ್ ಸಿ ಮಾಡಿದ್ವಿ, ಮೋಸ ಮಾಡಿ ಹೋಗ್ಬಿಟ್ರು ಬಿಜೆಪಿಗೆ ಲಕ್ಷ್ಮಣ್ ಸವದಿ ಅಂತ ಬಿಜೆಪಿ ಅವ್ರು ಹೇಳ್ತಾರೆ. ಹೌದು ನೋಡಿ, ಈಗ ಹೇಗೆ ಮಹೇಶ್ ಕುಮಟಳ್ಳಿ ಅವರು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಹೇಗೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದ್ರಲ್ಲ, ಅದೇ ರೀತಿ ಅವ್ರಿಗೆ ಅವ್ರ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಅವರು ಅಭಿವೃದ್ಧಿ ಮಾಡಕ್ಕೆ ಕಾಂಗ್ರೆಸ್ ಬಂದಿದ್ದಾರೆ. ಮೋಸ ಮಾಡಿದ್ಯಾರು, ಲಕ್ಷ್ಮಣ್ ಸವದಿ ಅವ್ರು ಬಿಜೆಪಿ ಮೋಸ ಮಾಡಿದ್ರೆ ಅಥವಾ ಬಿಜೆಪಿ ಲಕ್ಷ್ಮಣ್ ಸವದಿ ಮೋಸ ಮಾಡಿದ್ರೆ? ಬಿಜೆಪಿ ಅವ್ರು ಲಕ್ಷ್ಮಣ್ ಸವದಿ ಮೋಸ ಮಾಡಿದ್ರೆ ಇವಣ ಲಕ್ಷ್ಮಣ್ ಸವದಿ ಅವ್ರು ಬಿಜೆಪಿ ಮೋಸ ಮಾಡಿಲ್ಲ. ನಾನೀಗ ಅಥಣಿ ವಿಧಾನಸಭಾ ಕ್ಷೇತ್ರದ ಲಿಂಗಾಯತ ಖಾನಾವಳಿಲಿ ಇದ್ದೀನಿ. ಇಲ್ಲಿ ಜನ ಊಟಕ್ಕೆ ಬಂದಿದ್ದಾರೆ, ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಯಾವ ರೀತಿಯಾಗಿ ಎಲೆಕ್ಷನ್ ಫೈಟ್ ನಡೀತಾ ಇದೆ ಅಂತ. ಹೈವೋಲ್ಟೇಜ್ ಕ್ಷೇತ್ರ ಅಥಣಿ ಕ್ಷೇತ್ರ ಅಂದ್ರೆ ಸಾಕ ಜನ ಕುತ್ಕೊಂಡಿದ್ದಾರೆ ಊಟಕ್ಕೆ. ಹೇಗ್ ನಡೀತಾ ಇದೆ ಎಲೆಕ್ಷನ್? ಇಲ್ಲಿ ಬಿಜೆಪಿ ಜೋರ ಸರ್. ಯಾಕೆ ಕಾಂಗ್ರೆಸ್ ಇಲ್ವಾ? ಕಾಂಗ್ರೆಸ್ ಇಲ್ಲ, ಗೊತ್ತಿಲ್ಲ ಸರ್, ಬಿಜೆಪಿ ಓನ್ಲಿ. ಏನಕ್ಕೆ ಮಹೇಶ್ ಕುಮಟಳ್ಳಿ? ಮಹೇಶ್ ಕುಮಟಳ್ಳಿ ಅವರು ಒಳ್ಳೆ ಒಂದು ಅನುದಾನ ತೊಗೊಂಬಂದು 2784 ಕೋಟಿ ಅನುದಾನ ತೊಗೊಂಬಂದ್ರು. ಅಮಾಜೇಶ್ವರಿ ಯತ್ನರವರಿಗೆ 1486 ಕೋಟಿ ಅನುದಾನ ತೊಗೊಂಬಂದು, ಅಲ್ಲಿಯ ಒಂದು ರೈತರು ಯಾವತ್ತೂ ನೀರಿಲ್ಲದ ನಲುಗ್ತಿದ್ರು ಅವರಿಗೆ ನೀರನ್ನು ಕೊಟ್ಟು ಹಸಿರು ಕ್ರಾಂತಿಯ ಭಗೀರಥ ಆಗ್ಯಾರ ಅವರು. ಹೆಂಗ್ ನಡೀತಾ ಇದೆ ಸರ್ ಎಲೆಕ್ಷನ್? ಚೆನ್ನಾಗಿ ನಡೀತಾ ಇದೆ. ಯಾರಿಗೆ ಚೆನ್ನಾಗಿ ನಡೀತಿದೆ? ಬಿಜೆಪಿ. ಏಕೆ? ಬಿಜೆಪಿ ಒಳ್ಳೆಯ ಕಾರ್ಯಕರ್ತ ಸಂಘಟನೆ ಇದೆ. ಹಳಬ್ರು ಎಷ್ಟೋ ಜನ ಹೋದ್ರು, ಹೊಸಬ್ರು ಅಷ್ಟೋ ಜನ ಬರ್ತಾ ಇದ್ದಾರೆ. ಸಂಪರ್ಕನು ಚೆನ್ನಾಗಿದೆ, ಎಲ್ಲ ವಾರ್ಡು ನಗರದಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಅಲ್ಲ, ಲಕ್ಷ್ಮಣ್ ಸವದಿ ಅಗ್ರೆಸಿವ್, ಮಹೇಶ್ ಕುಮಟಳ್ಳಿ ಸ್ವಲ್ಪ ಸೈಲೆಂಟ್ ಅಂತ ಹೇಳ್ತಾರೆ. ಈವನ್ ರಮೇಶ್ ಜಾರಕಿಹೊಳಿ ಅವ್ರು ಮೊನ್ನೆ ಮಾತನಾಡ್ಬೇಕಾದ್ರು ಅದನ್ನ ಹೇಳ್ತಾ ಇದ್ರು, ಯತ್ನಾಳ ಹತ್ರ ಪಾಠ ಕಲಿಸ್ತೀನಿ ಅಂತ. ಅಗ್ರೆಸಿವ್ ಆಗಿದ್ರೇನೆ ಹೋರಾಟನ ಇಲ್ಲಿ ಅತ್ತನಿಲ್ಲಿ? ಇಲ್ಲ, ಸೈಲೆಂಟ್ ಇದ್ರೂ ಆಗುತ್ತೆ, ಅಗ್ರೆಸಿವ್ ಇದ್ರೂ ಆಗುತ್ತೆ. ಬಟ್ ನಮ್ಮವರು ಸೈಲೆಂಟ್ ಆಗಿದ್ದಾರೆ. ಹಿಡಿತಾರೆ ಕುಮಟಳ್ಳಿ ಯಾವ ಕಾರಣಕ್ಕೋಸ್ಕರ? ಒಳ್ಳೆ ಸ್ವಭಾವ, ಶಾಂತ ಸ್ವಭಾವದವ್ರು, ಎಲ್ಲರೂ ಸಂದ ಸ್ಪಂದಿಸ್ತಾರೆ. ದುಡ್ಡು ಹಿಡಿಯುವಂಥ ಮನುಷ್ಯ ಅಲ್ಲ ಅವರು. ಸಂಘದ ಕಾರ್ಯಕರ್ತ, ಸಂಘ ಸಿದ್ಧಾಂತಗಳನ್ನೆಲ್ಲ ತಿಳ್ಕೊಂಡು ಬಂದಿದ್ದಾರೆ ನಮ್ಮಲ್ಲಿ. ಒಳ್ಳೆ ರಿಸ್ಪಾನ್ಸ್ ಇದೆ. ಹೆಂಗ್ ನಡೀತಾ ಇದೆ ಸರ್ ಪ್ರಚಾರ? ಚೆನ್ನಾಗಿ ನಡೀತಾ ಇದೆ. ಸದ್ಯ ಜನರ ನಾಡಿ ಮಿಡತಲ್ಲಿ ಬಿಜೆಪಿನೇ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಂಥ ಕೆಲಸಗಳು, ಸನ್ಮಾನ್ಯ BS ಯಡಿಯೂರಪ್ಪ ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಸ್ಥಳೀಯ ಶಾಸಕರಾದಂಥ ಮಹೇಶಣ್ಣ ಕುಮಟಳ್ಳಿ ಅವರು ಇರ್ಬೋದು, ಹಲವಾರು ಅಭಿವೃದ್ಧಿಗಳನ್ನು ಮಾಡಿದರೆ ಮಹಿಳೆಯರಿಗೋಸ್ಕರ, ದೀನ ದಲಿತರಿಗೋಸ್ಕರ, ಎಲ್ಲ ಸಮಾಜದವರಿಗೆ ಇವತ್ತು ಮೀಸಲಾಗಿ. ಯಾರಿಗೆ ಯಾರಿಗೆ ಫೈಟ್ ನಡೀತಾ ಇದೆ? ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿನ, ಇಲ್ಲಿ ಮಹೇಶ್ ಕುಮಟಳ್ಳಿ ಜಸ್ಟ್ ನೆಪನ.
ಹಾಗೇನಿಲ್ಲ. ಇಲ್ಲಿ ಪಕ್ಷ ಚುನಾವಣೆ ಅಂದ್ರೆ ಒಂದು ಪಕ್ಷ ಇರುತ್ತೆ, ಒಂದು ವಿರೋಧ ಪಕ್ಷ ಇರುತ್ತೆ, ಒಂದು ನಮಗೆ BJP ಇರುತ್ತೆ. BJP ಪರ ಅಲೆ ಇದೆ, ಚೆನ್ನಾಗಿದೆ, ಒಳ್ಳೆ ಅಭಿವೃದ್ಧಿ ಮಾಡ್ಯಾರೆ. ಆಮೇಲೆ ಸ್ಲಮ್ ಬೋರ್ಡ್ಗೆ 798 ಮನೆಯನ್ನು ಕೊಟ್ಟಿದ್ದಾರೆ. ಲಿಂಗಾಯತ ಅಸ್ತ್ರ ವರ್ಕ್ ಆಗುತ್ತಾ ಇಲ್ಲಿ? ಹಾಗೇನಿಲ್ಲ, ಎಲ್ಲ ಜಾತಿಯವರು ಇದ್ದಾರೆ, ಬರೀ ಲಿಂಗಾಯತ ಅಂತ ಹೇಳಿ ಅಭಿವೃದ್ಧಿ ಮಾಡ್ತಾ ಇಲ್ಲ. ಎಲ್ಲ ಸಮಾಜದವರು ಇವತ್ತು BJP ಪಕ್ಷ ಈ ದೇಶದಲ್ಲಿ ಒಂದು ಸಂಸ್ಕೃತಿ ಉಳಿಬೇಕು, ಧರ್ಮ ಉಳಿಬೇಕು, ಇವೆಲ್ಲ ವಿಚಾರ ಮಾಡಿ ದೇಶದ ಸುಭದ್ರಗೋಸ್ಕರ ಯಾವ ಮತದಾರರು ಪ್ರಬುದ್ಧಿದ್ದಾರೆ ಅದನ್ನ ಕೊಟ್ಕೊಡೋ. ಈ ಕ್ಷೇತ್ರ ಜಾರಕಿಹೊಳಿ ಪ್ರತಿಷ್ಠಾನ ಹಾಗೇನಿಲ್ಲ, ರಶಿ ಏನಿಲ್ಲ. ಇಲ್ಲಿವರೆಗೆ ಜಾರಕಿಹೊಳಿ ಪ್ರತಿಷ್ಠೆ ಇದ್ರೆ ಜಾರಕಿಹೊಳಿ ಅವ್ರ ಹಸ್ತಕ್ಷೇಪ ಇನ್ನೂವರೆಗೂ ಮಾಡಿಲ್ಲ, ಅದೇನಿಲ್ಲ. ಅಥಣಿ ವಿಧಾನಸಭಾ ಕ್ಷೇತ್ರದ ಆಂದಿವೇ ಇಲ್ಲೊಂದು ಪೈನಾಪಲ್ ಅಂಗಡಿ ಇದೆ. ಫುಲ್ ಬಿಸಿಲಿದೆ, ಹಂಗಾಗಿ ಜನ ಇಲ್ಲಿ ಕುತ್ಕೊಂಡಿದ್ದಾರೆ. ನಾನು ಒಂದು ಪೈನಾಪಲ್ ಜ್ಯೂಸ್ ತಗೊಂಡು ಹಂಗೆ ಜನರನ್ನು ಮಾತಾಡಿಸ್ತಾ ಹೋಗ್ತೀನಿ, ಇಲ್ಲೊಂದು ಹಂಗೆ ಪೈನಾಪಲ್ ಜ್ಯೂಸ್ ಕೊಡಿ. ಸಾಕು ಜನ ಕಾಯ್ತಾ ಇದ್ದಾರೆ, ನಾವು ಮಾತಾಡಿಸ್ತೀವಿ ಅಂತಲ್ಲ, ಪೈನಾಪಲ್ ಜ್ಯೂಸ್ ಕುಡಿಯೋಕ್ಕೆ ಮಾತಾಡ್ಸೋಣ. ಹೆಂಗೆ ನಡೀತಾ ಇದೆ ಎಲೆಕ್ಷನ್ ಟ್ರೆಂಡ್? ಎಲೆಕ್ಷನ್ ಜೋರ್ ಇದೆ ಸರ್. ಅದನ್ನ ಯಾರಿಗೆ ಜೋರ್ ಇದೆ? ಇದು ಲಕ್ಷ್ಮಣ್ ಸವದಿ ಅವ್ರಿಗೆ ಜೋರಿದೆ. ಯಾಕೆ ಲಕ್ಷ್ಮಣ್ ಸವದಿ ಅವ್ರಿಗೆ? ಎಲ್ಲ ಅಭಿವೃದ್ಧಿ ಕೆಲಸ ಭಾಳ ಮಾಡಿದ್ದಾರೆ ಸರ್ ಅದ್ಮೇಲೆ. ಮತ್ತೆ ಸೋಲ್ಸ್ಬಿಟ್ಟಿದ್ರೆ 2018 2018 ಸೋಲಿಸಿದ್ರು ಕೂಡ ಈಗ ಅವರು ಪೈಪೋಟಿಯಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಸೋತನೂ ಅವರು ಡಿಸಿಎಂ ಆಗಿದ್ರು, ಅವತ್ತು ಅವ್ರ ಕೆಲಸ ಮಾಡಿದ್ದಾರೆ ಸರ್ ಅವರು. ಈಗ BJP ಇಲ್ಲಿ ಅವ್ರು ಕೆಲಸ ಮಾಡಿದ್ರು. ಹೌದು, ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ, ಈಗ ಕಾಂಗ್ರೆಸ್ ಬಂದಿದ್ದಾರೆ. ಈಗ ಕಾಂಗ್ರೆಸ್ ಅಲ್ಲಿ ಇದ್ದು ಕೆಲಸ ಮಾಡ್ತಾರಂತ ನಮಗೆ ಭರವಸೆ ಇದೆ ಸರ್. ಸಾವುಕಾರ ವರ್ಷ ಸಾವುಕಾರ ಇಲ್ಲಿ ಕುಮಟಳ್ಳಿ ವರ್ಷ ಸಾವುಕಾರ ಇಲ್ಲ, ಸಾವುಕಾರ ವರ್ಷ ಸಾವುಕಾರ ಸಾವುಕಾರ ವರ್ಷ ಸಾವುಕಾರ ಮಹೇಶ್ ಕುಮಟಳ್ಳಿ ವರ್ಷ ಅಲ್ಲ ಅಲ್ಲ ರಮೇಶ್ ಜಾರಕಿಹೊಳಿ ವರ್ಷ ಲಕ್ಷ್ಮಣ್ ಸವದಿ ಸರ್ ನೆಪ ಮಾತ್ರ ಮಹೇಶ್ ಕುಮಟಳ್ಳಿ ಅವ್ರು ಸರ್. ಹೆಂಗ್ ನಡೀತದೆ ಎಲೆಕ್ಷನ್? ಯಾರ್ದು? BJP. ಯಾಕೆ BJP? BJP ಅದೇ ಯಾಕೆ ಕೆಲಸ ಮಾಡಿದ್ದಾರೆ? ನಿಮ್ ಸೈಡ್ ಎಲ್ಲ ಕೆಲಸ ಆಗಿದೆಯಾ? ಯಾಕೆ ಕಾಂಗ್ರೆಸ್ ಆಗಬಾರ್ದು? ಕಾಂಗ್ರೆಸ್ ಇಲ್ಲ ನಮ್ದು, ಒಟ್ಟಿನಲ್ಲಿ BJP. ಹೆಂಗ್ ನಡೀತಾ ಇದೆ ಎಲೆಕ್ಷನ್? ಜೋರ್ ನಡೀತಾ ಇದ್ರೆ. ಯಾರಿಗೆ ಜೋರ್ ನಡೀತಾ ಇದೆ? ಲಕ್ಷ್ಮಣ್ ಸಾವುಕಾರ. ಯಾಕೆ? ಎಲ್ಲ ಕೆಲಸ ಮಾಡಿದಾರೆ, ಅಭಿವೃದ್ಧಿ ಮಾಡಿದಾರೆ, ಅವರೇ ಜೋರ್ ಮಾಡಿ. ನೀವು ಪಕ್ಷ ನೋಡಿ ಓಟ್ ಹಾಕ್ತಿರೋದ ವ್ಯಕ್ತಿನ? ಪಕ್ಷ ನೋಡ್ರಿ, ಪಕ್ಷ ಮತ್ತು ವ್ಯಕ್ತಿ, ಪಕ್ಷ ವ್ಯಕ್ತಿ ಎರಡು ಎರಡು. ಈಗ ಅವರು BJP ಅಕಸ್ಮಾತ್ ಇದ್ರೆ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ರೆ? ಹೌದು ರೀ. ಹೌದು, ಅಂದ್ರೆ ಪಕ್ಷ ಪಕ್ಷ ನಾವೀಗ ಅಥಣಿ ಮತಕ್ಷೇತ್ರದ ಮುರುಘೇಂದ್ರ ಶಿವಯೋಗಿಗಳ ವೃತ್ತದಲ್ಲಿದ್ದೀವಿ. ಆಕ್ಚುಲಿ ಅಥಣಿ ಕ್ಷೇತ್ರವನ್ನು ಶಿವಯೋಗಿಗಳ ನಾಡು ಅಂತಲೂ ಕೂಡ ಕರೀತಾರೆ. ಈ ಒಂದು ವೃತ್ತದಲ್ಲಿ ಒಂದು ಜಿಲೇಬಿ ಅಂಗಡಿ ಇದೆ, ಇಲ್ಲಿ ಸಾಕಷ್ಟು ಜನ ನಿಂತಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಹೆಂಗಿದೆ ಟ್ರೆಂಡು ಅನ್ನುವಂಥದ್ರ ಬಗ್ಗೆ ಕೇಳ್ತಾ ಹೋಗೋಣ. ನಮಸ್ಕಾರ ಯಜಮಾನ್ರೆ, ಹೆಂಗಿದೆ ಎಲೆಕ್ಷನ್? ಜೋರಾಗಿದೆ ಸರ್. ಯಾರಿಗೆ ಜೋರಾಗಿದೆ? ಈ ಸಾರಿ KRBP ಪಕ್ಷ ಆಗುವಂಗೆ ಅರ್ಥ ಆಯ್ತು. ಫಸ್ಟ್ ಟೈಮ್ ಒಂದು ಹೆಸರು ಕೇಳಿದೆ ನೋಡಿ. ಅಲ್ಲಿ ಕಾಂಗ್ರೆಸ್ JDS ಅಂತ ನೋಡ್ತಾ ಇದ್ವಿ, BJP ಅಂತ ನೋಡ್ತಾ ಇದ್ವಿ. ಅಲ್ಲ, ಈ ಸಾರಿ ಕಾಂಗ್ರೆಸ್ JDS ಅಂತ ಏನಿಲ್ಲ, ಯಾಕಂದ್ರೆ ಅವರು ಅವ್ರಿಗೋಸ್ಕರ ಬಡದಾಡ್ತಾ ಇದ್ದಾರೆ. KRBP ಪಕ್ಷ ಸ್ವಲ್ಪ ಬಸವರಾಜ ಬಿಸನಕೊಪ್ಪ ಸಾಹೇಬ್ರದ್ದು ಸ್ವಲ್ಪ ಜೋರಾಗಿದೆ ಈ ಕಡೆ. ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಸರ್. ಇದು ಯಾರಿಗೆ? ಬಸವರಾಜ ಬಿಸನಕೊಪ್ಪ ಅಂತೇಳಿ ಸುಮಾರು 4-5 ತಿಂಗಳ ತನಕ ಇಲ್ಲಿ PSI ಆಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ತುಂಬಾ ಜನ ಬೆಂಬಲದಿಂದ ಇಲ್ಲಿ ಅಥಣಿ ಕ್ಷೇತ್ರಕ್ಕೆ ಬಂದು ನಿಂತಿದ್ದಾರೆ. ಅದರಿಂದ ಅವರಿಗೆ ಒಂದು ಪ್ಲಸ್ ಪಾಯಿಂಟ್. ಆದ್ರಿಂದ ನಾವು ಇಲ್ಲೆಲ್ಲ ಹಳ್ಳಿಯಲ್ಲ ತಿರುಗಾಡಿದೀವಿ. ಈಗ ಹಳ್ಳಿಯಲ್ಲಿ ರೆಸ್ಪಾನ್ಸ್ ಒಳ್ಳೆಯದಾಗಿದೆ, ಚೆನ್ನಾಗಿದೆ, ಬರ್ತಾ ಇದ್ದಾರೆ. ಎಲ್ಲ ಯುವಕರು ಪಡೆ ಇದೆ, ಯುವ ಸೈನ್ಯ ಇದೆ, ಅದರ ಸಲುವಾಗಿ ಅವ್ರನ್ನ ಆಶ್ ಕೊಡ್ಬೇಕಂತೇಳಿ ನಮ್ಮಲ್ಲಿನೂ ಆಸೆ ಇದೆ. ಹಿಂಗೆ ನಡೀತಾ ಇದೆ. ಓಟ್ ಇದೆಯಾ? ಹಾಂ ಇದೆ ಸರ್. ಎಷ್ಟು ವರ್ಷ? 19. 19 ಫಸ್ಟ್ ಟೈಮ್ ಓಟಾ? ಹಾಂ ರೀ, ಫಸ್ಟ್ ಟೈಮ್. ಯಾರಿಗೆ ಹಾಕ್ಬೇಕು ಅಂತ? ಬಸವರಾಜ ಬಿಸನಕೊಪ್ಪ. ಏಕೆ? ಅವ್ರು ಒಳ್ಳೆಯ ವ್ಯಕ್ತಿ ಅದಾರ ರೀ, ನಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬಂದಾರ ರೀ, ಅದನ್ನ ಸುಧಾರಣೆ ಮಾಡಿಸ್ಕೊಂಡ್ರಿ, ಬಡವರಿಗೆ ಅನುಕೂಲ. ಮಹೇಶ್ ಕುಮಟಳ್ಳಿ ಒಳ್ಳೆಯರಲ್ವಾ? ಅವ್ರು ಏನು ಹಂಗೆ ಅಭಿವೃದ್ಧಿ ಮಾಡಿಲ್ಲ ಸರ್, ಇಲ್ಲೇ ಕಾಣ್ತಿರ್ಬೇಕು ನಿಮಗೆ ಜೋಡಿಕೇರಿಗಳು ಅಂತೇಳಿ. ಅದ್ರ ಮೇಲೆ ಬಳ್ಳಾರಿ ಸಕಟ ಹಚ್ಚಿದ, ಅದ್ರ ಸದ್ವಾಗಿ ಇವರ ಅಭಿವೃದ್ಧಿ ಆಗಿಲ್ಲ. ನಾವು ಅವ್ರನ್ನೂ 15 ವರ್ಷ ಮಾಡಿದ್ದಾರೆ, ಅವ್ರಿಗೆ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ, ಅದು ಎಂಥ ಏನೂ ಅಭಿವೃದ್ಧಿ ಆಗಿಲ್ಲ. ಈ ಸಾರಿ ಒಂದು ಹೊಸದ ಬದಲಾವಣೆ ಮಾಡ್ಬೇಕಂತ ಅದನ್ನ ಜನತೆ ಎಲ್ಲ ತೀರ್ಮಾನ ಮಾಡಿದ. ಸರಿ, ಲಕ್ಷ್ಮಣ್ ಇಲೆಕ್ಷನ್ ನಾನು ನಿಂದಿರ್ಬೇಕತ್ತೀನಿ. ಇವತ್ತಿನ ದಿವಸ 10ನೇ ಕರ್ನಾಟಕ ರಾಜ್ಯದಲ್ಲಿ 10ನೇ ತಾಲೂಕದಲ್ಲಿ ಲಕ್ಷ್ಮಣ್ಣ ಸಂಗಪ್ಪ ಸೌದಿ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾರಪ್ಪ ಅಂದ್ರೆ ನನಗೊಂದು ಬಹಳ ಗೌರವ ಐತಿ. ನನ್ನ ಎಲ್ಲ ಸರ್ವ ಜನ ಎಲ್ಲರೂ ಕೂಡಿಸಿ ನಾವು ಭಕ್ತಿಲಿ ಈ ಸಲ ಅವ್ರನ್ನ ತರಬೇಕಂತ ಬಯಸ್ತಾ ಇದ್ದೀನಿ. ನಾವು ಹುಟ್ಟ ಕಾಂಗ್ರೆಸ್, ಇದು ಹುಟ್ಟ ಕಾಂಗ್ರೆಸ್. ಹುಟ್ಟು ಕಾಂಗ್ರೆಸ್? ಯಾರಾದ್ರೂ ನಿಂತ್ಕೊಂಡ್ರು ಕಾಂಗ್ರೆಸ್? ಯಾರು ನಿಂತು ಕಾಂಗ್ರೆಸ್? ಯಾರು ನೋಡ್ ಕಾಂಗ್ರೆಸ್ ಗೆ ಓಟ್ ಹಾಕ್ತಿದ್ರಿ? ಯಾರು ನೋಡ್ ಕಾಂಗ್ರೆಸ್ ಗೆ ಓಟ್ ಹಾಕ್ತಿ? ಇಂದಿರಾ ಗಾಂಧಿ. ಹೆಂಗಿದೆ ಎಲೆಕ್ಷನ್? ಇಲೆಕ್ಷನ್ ಸರ್ ಎಲ್ಲ ಕಾಂಗ್ರೆಸ್ ಇದೆ, ಬಟ್ ನಾವು BJP ಇದೀವಿ. ಯಾಕೆ BJP? ಕುಮಟಳ್ಳಿ ಫ್ಯಾನ್ ಸರ್. ಕುಮಟಳ್ಳಿ ಫ್ಯಾನ್ಸ್? ಫಸ್ಟ್ ಟೈಮ್ ಒಬ್ರು ಕುಮಟಳ್ಳಿ ಫ್ಯಾನ್ ಅಂದ್ರಪ್ಪ ಇಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲ ತಿರುಗಾಡ್ಕೊಂಡ್ ಬಂದ
ಸಾವುಕಾರ ಗೊತ್ತು, ಸಾವುಕಾರ ಫ್ಯಾನ್ ನಾವು, ಅವ್ರು ನೋಡ್ಕೊಂಡು ಓಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ರು. ರಮೇಶ್ ಜಾರಕಿಹೊಳಿನ ಇಲ್ಲ ಸರ್, ರಮೇಶ್ ಜಾರಕಿಹೊಳಿ ಮತ್ತೆ ಕುಮಟಳ್ಳಿ ಫ್ಯಾನ್ ಸರ್. ಡಮ್ಮಿ ಕ್ಯಾಂಡಿಡೇಟ್ ಮಹೇಶ್ ಕುಮಟಳ್ಳಿ ಅಂತಾರೆ. ಇಲ್ಲ ಸರ್, ಅದೇನಾಗಲ್ಲ ಸರ್, ಮತ್ತೆ 3,000 ಕೋಟಿ ಅನ್ನೋದನ್ನ ತೆಗಿದಾರಲ್ಲ ಸರ್. ಮತ್ತೆ ಸರ್ ಡಮ್ಮಿ ಹಂಗಾಗ್ತಾರೆ, ಕಮಿಷನ್ ನೋಡ್ಕೊಂಡ್ರು ಅಂತಾರೆ 40%. ಇಲ್ಲ, ಯಾರು ಹೇಳ್ತಾರೆ ಸರ್? ಸಾಕಷ್ಟು ಜನ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಇದ್ರು. ಮತ್ತೆ ಅವ್ರನ್ನ ಮಾಡಲ್ವ ಸರ್? ಅದರ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ, ಊರಿಗೆ ಬರಲ್ಲ ಅಂತೆಲ್ಲ ಹೇಳ್ತಾರೆ. ಸರ್ಕಾರ ನಮ್ದಿತ್ತು ಬಿಜೆಪಿ ತಂದ್ರೆ ಆತರ ಹೇಳ್ತಾರೆ. ಈಗ ಕುಮಟಳ್ಳಿ ನೋಡ್ಕೊಂಡು ಓಟ್ ಹಾಕದ, ಮೋದಿ ನೋಡ್ಕೊಂಡು ಓಟ್ ಹಾಕ್ತೀರಾ ಅಥವಾ ಬೊಮ್ಮಾಯಿ ಯಡಿಯೂರಪ್ಪ? ಕುಮಟಳ್ಳಿ, ಮೋದಿ, ರಮೇಶ್ ಜಾರಕಿಹೊಳಿ ಸರ್. ರಮೇಶ್ ಜಾರಕಿಹೊಳಿ? ಹಾ ಸರ್. ಇಲ್ಲಿ ಗೆದ್ರೆ ಕುಮಟಳ್ಳಿ ಅಲ್ಲ ರಮೇಶ್ ಜಾರಕಿಹೊಳಿ ಅಂತಾರೆ. ಇಲ್ಲ ಆತರ ಅಂತಾರೆ, ಬಟ್ ಅದೇನಿಲ್ಲ, ಕುಮಟಳ್ಳಿನೇ ಶಾಸಕರು ಸರ್.